ನೋಡ್ಬೇಕು ಇಂಪಾರ್ಟೆಂಟ್ ಅಂದ್ರೆ ಒಂದ್ಸಲ ನೋಡಿ ತಲೆ ಗಿಟ್ಕೊಂಡಿರೋ ಬರ್ಕಬೇಕು ಮತ್ತೆ ಬರ್ಕೊಂಡಿಲ್ಲ ಅಂದ್ರೆ ಕೂಡ ಕೆಲಸ ಆಗೋದಿಲ್ಲ ಸುಮ್ಮನೆ ನೋಡೋದ್ರಿಂದ ನೆನಪಿಡಂಗಿಲ್ಲ ಅಂದ್ರೆ ಆ ಓದ್ತಿರಬೇಕು ಬರಿತಿರಬೇಕು ಓದ್ತಿರಬೇಕು ಬರಿತಿರಬೇಕು ನೋಡ್ಬೇಕು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ಕೊಬೇಕು ನೀವು ಕ್ಯೂರಿಯಾಸಿಟಿ ಅಂತ ಕೊಟ್ರಗಿನ ಓ ಹೆಂಗೈದೋಲ್ಲ ಮೊದಲು ಹೆಂಗಿತ್ತು ಈಗ ಹೆಂಗೈತೆ ಅಂತ ಕೇಸೆ ಅಪ್ಡೇಟ್ ಆಗಬೇಕು ನೀವು ಒಂದೊಂದು ಪಾಯಿಂಟ್ಸ್ ಹೆಂಗಿರಬೇಕಂದ್ರೆ ಬೆಲೆ ಫಿಕ್ಸ್ ಆಗಿರಬೇಕು ನೀವು ನಿಮ್ಮ ಹತ್ರ ಒಂಥರ ಜಾಣತನ ಕ್ರಿಯೇಟ್ ಆಗಬೇಕು ರೀ ಜಾಣತನ ಕ್ರಿಯೇಟ್ ಅಂತ ಕೊಟ್ರಗಿನ ಆ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗಬೇಕು ಪ್ರತಿಯೊಂದು ಗುಣ ಬರ್ಕಬೇಕು ಪ್ರತಿಯೊಂದು ಲೈನ್ ಬರ್ ನೀವು ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಬರ್ಕಬೇಕು ಮತ್ತೆ ಇಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡಬಂದ್ರೆ ಬರ್ಕರಿ ಹೌದು ಸುಮ್ಮನೆ ಕುಂದ್ರಿ ಹೌದಲ್ಲ ಬಟ್ ಇಂಪ್ರೂವ್ಮೆಂಟ್ ಆಗಬೇಕಪ್ಪ ನಾನು ನೀಟಾಗಿ ಮುಂದೆ ನಾವೆಲ್ಲ ತಂದೆ ತಾಯಿನ ಚೆನ್ನಾಗಿ ನುಡಿಕೋಬೇಕಂದ್ರೆ ನೀಟಾಗಿ ಒಂದೊಂದು ಲೈನ್ ಗುಣ ಬರೆದಿಟ್ಟಿದ್ದಾರೆ ಬಟ್ ಒಂದೊಂದು ಲೈನ್ ಗುಣ ಕರೆಕ್ಟಾಗಿ ಅಪ್ಡೇಟ್ ಆಗಬೇಕು ಗಮನಿಸ್ಬೇಕು ರೀ ಭಾಳ ಸೀರಿಯಸ್ನೆಸ್ ಇರಬೇಕು ಭಾಳ ಓದಂತ ಆ ಸಂದರ್ಭದಲ್ಲಿ ನಿಮ್ಮ ಆ ಜೀವನದ ಬಗ್ಗೆ ನೀವು ಹಲವಾರು ಆ ಚಿಂತನೆಗಳನ್ನು ಮಾಡಿರಬೇಕು ರೀ ಎಲ್ಲ ಸಬ್ಜೆಕ್ಟ್ನ ಓದಿ ಅರ್ಥೈಸಿಕೊಂಡು ಕೇಸೆ ಕ್ವಶನ್ ಪೇಪರ್ ಪ್ರಕಾರ ಅಪ್ಡೇಟ್ ಮಾಡಿ ಇಟ್ಕೊಂಡಿರ್ಬೇಕು ಕರೆಕ್ಟಾಗಿ ತಿಳ್ಕೊಂಡು ಕರೆಕ್ಟಾಗಿ ಓದ್ತಾ ಓದ್ತಾ ನಿಮ್ಗೆ ಆಟೋಮೆಟಿಕ್ಕಾಗಿ ನೌಕರಿ ಬಂದೇ ಬರ್ತದೆ ನಿಮ್ಮ ತಲೆಗಿರ್ಬೇಕಲ್ಲ ಹೌದು ನಿಮ್ಮ ತಲೆಗೆ ಇಂಪಾರ್ಟೆಂಟ್ ಓದ್ಬೇಕು ಸರಿಯಾಗಿ ಅಪ್ಡೇಟ್ ಮಾಡ್ಕೋಬೇಕು ಪಾಸಿಟಿವ್ನೆಸ್ ಇರ್ಬೇಕು ಯಾವತ್ತನಾಗಲಿ ನಾನು ಮಾಡೇ ಮಾಡ್ತೀನಂತ ಕೆಪಾಸಿಟಿ ಇರ್ಬೇಕು